ಹಾಯ್ ಹಲೋ, ವೆಲ್ಕಮ್ ಟು ಶರು ಅಡುಗೆ ರೆಸಿಪಿ. ನಾನಿವತ್ತು ಸೀಸನಲ್ ಫ್ರೂಟ್ಸ್ ಆದ ಹಲಸಿನಕಾಯಿಂದ ಕಬಾಬ್ ಮಾಡೋದು ಹೇಗೆ ಅನ್ನೋದನ್ನ ತೋರಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನಾನೊಂದು ಎಳೆ ಹಲಸಿನಕಾಯಿ ತಗೊಂಡಿದ್ದೀನಿ, ಅದನ್ನು ಈಗ ಕಟ್ ಮಾಡಿ ತೆಗೆದಿಟ್ಕೊಳ್ಳೋಣ. ಮೊದಲಿಗೆ ಕೈಗೆ ಮತ್ತು ಚಾಕುಗೆ ಎಣ್ಣೆ ಸವರ್ಕೊಳ್ತಾ ಇದ್ದೀನಿ. ಕೈಗೆ ಮತ್ತು ಚಾಕುಗೆ ಎಣ್ಣೆ ಸವರ್ಕೊಳ್ಳೋದ್ರಿಂದ ಹಲಸಿನಕಾಯಿ ಕಟ್ ಮಾಡಬೇಕಾದ್ರೆ ಬರೋ ಹಾಲು ಕೈಗೆ ಮತ್ತು ಚಾಕುಗೆ ಅಂಟೋದಿಲ್ಲ. ಆಗ ನಾವು ಹಲಸಿನಕಾಯಿನ ನೀಟಾಗಿ ಕಟ್ ಮಾಡ್ಕೋಬೋದು. ಸೊ ಈಗ ಕಬಾಬಿಗೆ ಯಾವ ಸೈಜಿಗೆ ಬೇಕೋ ಆ ಸೈಜಿಗೆ ನಾವು ಹಲಸಿನಕಾಯಿನ ಕಟ್ ಮಾಡಿಕೊಂಡು ನೀರಿಗೆ ಸ್ವಲ್ಪ ಉಪ್ಪಾಕಿ ಅದರಲ್ಲಿ ಹಾಕೋಣ. ಈ ಥರ ಮಾಡೋದ್ರಿಂದ ಹಲಸಿನಕಾಯಿ ಬೇಗ ಕಪ್ಪಾಗಲ್ಲ. ಹಲಸಿನಕಾಯಿ ಎಲ್ಲ ಹಚ್ಚಿಟ್ಕೊಂಡಾಯ್ತು. ಈಗ ನಾವು ಮೊದಲಿಗೆ ಇದನ್ನ ಒಂದು ಕುಕ್ಕರ್ ಹಾಕ್ಬಿಟ್ಟು ಒನ್ ವಿಷಲ್ ಅಷ್ಟು ಕೂಗಿಸ್ಕೊಳ್ಳೋಣ. ಕಬಾಬ್ ಮಾಡೋದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ. ಬೇಯಿಸಿಟ್ಕೊಂಡಿರೋಂತ ಹಲಸಿನಕಾಯಿ, ಹಾಗೆ ಎರಡು ಪ್ಯಾಕು ಕಬಾಬ್ ಪೌಡರ್, ಒನ್ ಬೌಲ್ ಕಾರ್ನ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಹಾಗೆ ಕ್ರಿಸ್ಪಿಗೋಸ್ಕರ ಅಕ್ಕಿ ಹಸಿಟ್ಟು, ಅಚ್ಚಕಾರದ ಪುಡಿ ಮತ್ತು ಉಪ್ಪು, ಕೊನೆಯಲ್ಲಿ ಹಾಕ್ಕೊಳ್ಳೋದಕ್ಕೆ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಕರಿಬೇವು. ಈಗ ಹೇಗೆ ಮಾಡೋದು ಅನ್ನೋದನ್ನು ನೋಡೋಣ. ನಾವು ಮೊದಲೇ ಬೇಯಿಸಿಟ್ಕೊಂಡಿರೋ ಅಂಥ ಹಲಸಿನಕಾಯಿಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಹಾಗೆ ಖಾರದ ಪುಡಿ ಮತ್ತು ಕಬಾಬ್ ಪೌಡರ್ ಹಾಕ್ಕೊಂಡು ಕೈಯಲ್ಲಿ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಡ್ರೈ ಆಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಹಲಸಿನಕಾಯಿಗೆ ಚೆನ್ನಾಗಿ ಉಪ್ಪು ಖಾರ ಚೆನ್ನಾಗಿ ಅಂಟುತ್ತೆ. ಹಾಗೆ ತೊಗೊಂಡಿರೋಂಥ ಕಾರ್ನ್ ಪೌಡರು ಮತ್ತು ಕ್ರಿಸ್ಪಿಗೋಸ್ಕರ ತೊಗೊಂಡಿರೋ ಅಕ್ಕಿ ಹಿಟ್ಟನ್ನು ಕೂಡ ಹಾಕ್ಕೊಂಡು ಡ್ರೈ ಆಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ, ಕಬಾಬ್ಗೆ ರೆಡಿಯಾಗಿದೆ ಅಂದಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ತುಂಬ ನೀರಾಗಬೇಡ. ಕಬಾಬ್ ಮಾಡೋದಕ್ಕೆ ಯಾವ ಥರ ಬೇಕು ಅಷ್ಟು ನೀರು ಹಾಕ್ಕೊಂಡು ಕಲಸ್ಕೊಂಡ್ರೆ ಸಾಕು. ಕಲಸ್ಕೊಂಡು ಮಿನಿಮಮ್ 5 ನಿಮಿಷ ನಾವು ಪ್ಲೇಟ್ ಮುಚ್ಚಿ ಹಾಗೆ ಬಿಡೋಣ. ಇನ್ನೊಂದು ಕಡೆ ನಾನು ಎಣ್ಣೆ ಕಾಯೋದಕ್ಕೆ ಇಟ್ಕೊಂಡಿದ್ದೆ. ಈಗ ಎಣ್ಣೆ ಕೂಡ ಕಾದಿದೆ. ನಾವು ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಲಸಿನಕಾಯಿ ಕಬಾಬ್ನ ಈಗ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋಣ. ಮನೆ ತುಂಬ ಒಳ್ಳೆ ಸ್ಮೆಲ್ ಬರ್ತಾ ಇದೆ, ಹಾಗೆ ನೋಡೋದಕ್ಕೂ ಕೂಡ ತೇಟ್ ಕಬಾಬ್ ಥರನೇ ಇದೆ. ಯಾರ್ಯಾರು ನಾನ್ ವೆಜ್ ತಿನ್ನಲ್ವೋ ಅವ್ರಿಗೆ ಇದೊಂದು ಸೂಪರ್ ಕಬಾಬ್ ಅಂತಲೇ ಹೇಳ್ಬೋದು. ನಾನ್ ವೆಜ್ ತಿನ್ನೋರ್ಗೂ ಕೂಡ ಒಳ್ಳೆ ಟೇಸ್ಟ್ ಕೂಡ ಸಿಗುತ್ತೆ. ಈ ರೆಸಿಪಿನ ನೀವೊಂದ್ಸಲ ಮನೇಲಿ ಮಾಡಿ ನೋಡಿ, ಹಾಗೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಇನ್ನು ಯಾರ್ಯಾರು ಶರು ಅಡುಗೆ ರೆಸಿಪಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನಮ್ಮ ಎಲ್ಲ ಅಡುಗೆ ರೆಸಿಪಿ ನೋಟಿಫಿಕೇಶನ್ ನಿಮಗೆ ಬರಬೇಕು ಅಂತಂದರೆ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನ ಮರೀದೆ ಪ್ರೆಸ್ ಮಾಡಿ. ಕೊನೆಯಲ್ಲಿ ಕಾದಿರೋ ಎಣ್ಣೆಗೆ ನಾವು ತೊಗೊಂಡಿರೋಂಥ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಹಾಕ್ಕೊಳ್ಳೋಣ. ಕಬಾಬ್ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ನು. ಇದ್ರ ಜೊತೆಗೆ ಈರುಳ್ಳಿ ಕೂಡ ತಿನ್ಬೋದು, ಹಾಗೆ ನಿಂಬೆಹಣ್ಣು ಕೂಡ ತಗೋಬೋದು. ಸೊ ಹೀಗೆ ಹಲಸಿನಕಾಯಿ ಕಬಾಬ್ ಮಾಡೋದು ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.